ನೋಡಿ ಫ್ರೆಂಡ್ಸ್ ನಮ್ಮ ಮೈಲಾರಿ ಯಾವ ರೀತಿ ಮಲಗಿದಾನೆ ಅಂದರೆ ಯಾವಾಗೂ ಹೇಗೆ ಆರಾಮಾಗಿ ಮಲ್ಕೊಂಬಿಡ್ತಾನೆ ಒಂದೊಂದು ಟೈಮ್ ಅಂದರೆ ಕೆಳಗಡೆ ಯಾವುದೇ ರೀತಿ ಕಲ್ಲು ಮುಳ್ಳು ಏನು ಕುಚ್ಚಲ್ಲ ಅದಕ್ಕೋಸ್ಕರ ಆರಾಮಾಗಿ ಮಲ್ಕೊಂಡಿದ್ದಾನೆ ನೋಡಿ ಮೈಲಾರಣ್ಣ ಅಣ್ಣ ಹೌಮೇಲೆ ಹೇಳೋಣ ಮಧ್ಯೆ ಮಧ್ಯಾಹ್ನ ಹಿಂಗೆ ಮಲ್ಕೊಂಬಿಟ್ರೆ ಚೆನ್ನಾಗಿ ತಿನ್ಬಿಟ್ಟ ಹೆಂಗೆ ಆ ಅಣ ಹೇಳಣ ಚಿಂತೆ ಇಲ್ದಿರೋ ಒಂದು ಎಲ್ಲೋ ನಿದ್ದೆ ಅಂತೆ ಯಾವನ ನಿನ್ನನ್ನು ನೋಡದೆ ಆ ಗಾದೆ ಹೇಳಿರಬೇಕು ಮೋಸ್ಟ್ಲಿ ಎದೇ ಅಣ್ಣ ಎಲ್ಲನೋಗ್ಲಿ ಮೂಲಕ ಏನು ಕಣ್ಣುಗಳು ಬಿಟ್ಟು ಕಣ್ಣೇ ನಿದ್ದೆ ಸದ್ಯ ಇಲ್ಲ ಇಲ್ಲ ನಿದ್ದೆ ಮಾಡೋದ ಅವನೇ ಅಂದರೆ ನೀವು ಸ್ವಲ್ಪ ಕಣ್ಣು ಗುಡ್ಡೆ ತಗೊಂಡೆ ನಿದ್ದೆ ಹೋಗೋದು ಅಂದರೆ ನಾವು ಕೂಡ ಇವಾಗ ನಿದ್ದೆ ಮಾಡುವಾಗ ಕಣ್ಣು ಗುಡ್ಡೆ ತೆಗಿದೀವ ಒಂದು ಸ್ವಲ್ಪ ತೆಗೀತಾರಲ್ವ ಅದೇ ರೀತಿಯಾಗಿ ಇವನು ಕೂಡ ತೆಗ್ದಿದ್ದಾನೆ ನೋಡಿ ಅಣ್ಣ ಹೇಳಣ್ಣ ಮೈಲಾರಣ್ಣ ಎಲ್ಲನ ಮಲ್ಕಾ ಚೆನ್ನಾಗಿ ಗಾಳಿ ಆಡ್ತಾ ಅದ ಮಲ್ಕ ಏ ನೋಡಿ ಫ್ರೆಂಡ್ಸ್ ಇಷ್ಟೊತ್ತು ಮಲ್ಕೊಂಡಿದ್ದ ನಮ್ಮ ಮೈಲಾರಿ ಈಗ ಹೈಬ್ರಿಡ್ ಜೋಳ ಹಾಕಬೇಕು ಅಂದ್ರೆ ಒಂದು ದಿನಕ್ಕೆ ಎರಡು ಡೇ ಮಾಮೂಲಿ ಹಾಕ್ತೀನಿ ನೋಡಿ ಈ ಒಂದು ಸೌಂಡಿಗೆ ಇಷ್ಟೊತ್ತು ಎದ್ದು ನಿಂತ್ಕೊಂಡಿರ್ತಾನೆ ಅವನು ಬೇಕಾದ್ರೆ ಚೆಕ್ ಮಾಡಿ ನೀವೇ ಅಲ್ಲಿ ನೋಡಿ ಇಬ್ಬರು ನೋಡ್ತಾ ಇದ್ರ ನೋಡಿದ್ರ ಹೇಳಿಲ್ವ ನಾನು ಅಷ್ಟೊತ್ತು ಅವಾಗ ಮಾತಾಡ್ಸಿದ್ರು ಮಾತಾಡಿಲ್ಲ ಸಂಸಾರಿ ಈಗ ನೋಡಿ ಆರಾಮಾಗಿ ನಿಂತ್ಕೊಂಡಿದ್ದಾನ ನೋಡಿದ್ರ ಅಂದರೆ ಒಂದು ಬುಕ್ಕಿಟ್ಟು ಎತ್ಕೊಂಡೋದು ಕೂಡ ಅವ್ನು ಗೊತ್ತಾಗಿದ್ದೆ ನೋಡಿ ನೋಡಿ ಅಷ್ಟೊತ್ತು ಜ್ಞಾನ ಇಲ್ದಿರ ನಿದ್ದೋಗ್ತಾಯಿದ್ದೆ ಇವಾಗ ನೋಡಿ ಚೆನ್ನಾಗಿದ್ದಾನೆ ಸಂಸಾರಿ ತಿನ್ನ ಮುಗೀತು ಕ್ಲೀನಾಗಿ ಜೋಳ ಖಾಲಿ ಆಗಂಟ ಆ ತಲೆ ಅಂತೂ ಮೇಲಕ್ಕೆತ್ತಲ್ಲ ಮೈ ಮೇಯ್ ಹಾಗೆ ನಮ್ಮ ಭೀಮ ಗಲಾಟೆ ಮಾಡ್ತಾಯಿದ್ದಾನೆ ಅವನೊಬ್ಬನಿಗೆ ಮಾತ್ರ ಇಕ್ಕಿದೆಯೋ ನನಗೂ ಇಕ್ಕೋ ಅಂತ ಅವನು ಕೂಡ ಗಲಾಟೆ ಮಾಡ್ತಾ ಇದ್ದಾನೆ ಓಕೆ ಅವನಿಗೂ ಹಾಕ್ಬೇಕು ಓಕೆ ಫ್ರೆಂಡ್ಸ್ ಈಗ ನಮ್ಮ ಭೀಮನ್ಗೆ ಹೋಗ್ತಾ ಇದ್ದೀನಿ ಜೋಳ ಅವ್ನಿಗೇನು ಬುಕ್ಕಿಟಾಗಿರ್ಲಿಕ್ಕೋ ಅವಶ್ಯಕತೆ ಇಲ್ಲ ಆರಾಮಾಗಿ ಈ ದೋಣಿನೆಲ್ಲ ಸಾಕು ಆರಾಮಾಗಿ ತಿನ್ಕೊಂತಾನೆ ಅಂದರೆ ನೀಟಾಗಿ ಒಂದೇ ಒಂದು ಕಾಳು ಬಿಡಿದ್ರೆ ಆರಾಮಾಗಿ ತಿಂತಾನೆ ಇವನು ಏನಂದರೆ ಅವನಷ್ಟು ಫಾಸ್ಟ್ ತಿನ್ನಲ್ಲ ಇವನು ಸ್ವಲ್ಪ ನಿಧಾನ ಮಾಡ್ತಾನೆ ಅವನು ಫಾಸ್ಟ್ ಒಂದು ಮೂಟೆ ಇಕ್ಕಿದ್ರೆ ಹತ್ತು ನಿಮಿಷಕ್ಕೆ ಬೇಕಾದ್ರು ತಿಂಡಾಕ್ತಾನ ಫಸ್ಟ್ ಫಾಸ್ಟಾಗಿ ತಿಂತಾನೆ ಇವನು ಸ್ವಲ್ಪ ನಿಧಾನ ಏನಂದರೆ ಅವನು ನುಂಗ್ ನುಂಗ್ತಾನೆ ಈ ಒಂದು ಹೈಬ್ರಿಡ್ ಜೋಳನ ಇವನು ಪಾಪ ಕ್ಲೀನಾಗಿ ನಂಬಲ್ತಾನ ಅಂದರೆ ಫ್ರೆಂಡ್ಸ್ ಅವನು ಏನು ಫಾಸ್ಟ್ ಹಾಗೆ ಹಾಗೇ ಬಿಡ್ತು ಎಕ್ಕಿ ಒಂದು ನಿಮಿಷ ಕೂಡ ಆಗಿಲ್ಲ ಹಾಗೆ ಕ್ಲೀನ್ ಎರಡು ಡೀ ಇನ್ನೂ ಯಾವ್ದು ಒಂದೊಂದು ಕಾಳು ಅಲ್ಲಿ ಇಲ್ಲಿ ಅಂತ ನೋಡ್ತಾ ಇದ್ದಾನೆ ಓಕೆ ಬನ್ನಿ ನೋಡೋಣ ಏನಾದರೂ ಇದೆಯೇನೋ ನೋಡಿ ಆಗಲೇ ಹಾಕಿದ್ದು ಎರಡು ಇಡಿ ಇವಾಗ ನೋಡಿ ಖಾಲಿ ಬಕೆಟ್ ಉಳಿಸಿದ್ದಾನೆ ಆದರೂ ಅಲ್ಲೊಂದು ಇಲ್ಲೊಂದು ಕಾಳುಗಳೇನೊಂದು ಎತ್ಕೊಂಡಿದ್ದೆ ಅಂತ ನೋಡ್ತಾ ಇದ್ದಾನೆ ಲೇಣ ಇಲ್ಲ ಬಿಡ ಯೋಯ್ ಇಲ್ಲ ಬಿಡ ಲೇ ಆಗೋಗೈತ ಆಗೋಗೈತೆ ಬಿಡ ಓಕೆ ಆರಾಮಾಗೆಲ್ಲ ಖಾಲಿ ಮಾಡಿದ್ದಾನೆ ಇನ್ನು ಮಧ್ಯಾಹ್ನ ಮೂರು ಗಂಟೆವರೆಗೂ ಏನು ಮ್ಯಾವ ಮೇವಕ್ಕೆ ಒಂದು ಅವಶ್ಯಕತೆ ಇಲ್ಲ ತಿನ್ಬಿಟ್ಟು ಆರಾಮಾಗಿ ಮಲ್ಕೊತಾ ಇದ್ದಾರೆ ಮಲ್ಕೊತಾರೆ ಇನ್ನೂ ಇಲ್ಲೆಲ್ಲ ಮೇವಿದೆ ಆರಾಮಾಗಿ ಇದೆಲ್ಲ ತಿನ್ಕೊತಾನೆ ಅಂದರೆ ಸಂಜೆ ಒಂದು ಮೂರು ಗಂಟೆಗೆ ಬಂದು ತಿರ್ಗಾ ಹಾಕಿದ್ರೆ ಮುಗೀತು ಅವನು ಇನ್ನೂ ತಿಂತಾ ಇದ್ದಾನ ಇಲ್ಲ ಇವೊಂದು ಆಗ್ತಾ ಬಂದಿದೆ ಇನ್ನೆರಡೇ ಎರಡು ಕಾಳಿದೆ ನೋಡಿ ಆಗೋಯ್ತು ಪ್ಲೇನ್ ತಿನ್ನೋ ಮ್ಯಾಲೆ ತಿನ್ನು ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಒಬ್ಬರು ಗೆಸ್ಟ್ ಬಂದಿದ್ದಾರೆ ನಮ್ಮ ಮನೆಗೆ ಇದೇನಂತ ಹೇಳಿದ್ರೆ ಡಿಶ್ಟಿಗೆ ಒಂದು ಕಟ್ಟಿರೋ ಒಂದು ಬೊಂಬೆ ಅಂದರೆ ಇದು ಮನೇಲಿತ್ತು ಮೊದಲು ಹಸು ಮನೆಗೆ ಹಸು ಶೆಡ್ಡಲ್ಲಿ ಕಟ್ತಾ ಇದ್ರಿ ಅಂದರೆ ಒಳ್ಳೊಳ್ಳೆ ಹಸುಗಳಿರೋದಲ್ಲ ಅವಕ್ಕೆ ಡಿಶ್ಟೇ ಆಗಬಾರ್ದು ಅಂತ ಈ ಒಂದು ಕಟ್ತಾಯಿದ್ರಿ ಈಗ ಹಸುಗಳು ಇಲ್ಲ ಅದಕ್ಕೋಸ್ಕರ ತಗೊಂಬಂದು ಇಲ್ಲಿ ಕಟ್ಟಿದ್ದೀನಿ ಅಕಸ್ಮಾತ್ ನಮ್ಮ ಒಂದು ತೋಟಗಳ ಕಡೆ ಯಾರೂ ಜನ ಬರೋಲ್ಲ ಅಕಸ್ಮಾತ್ ಬಂದ್ರೂ ಡಿಸ್ಟೇ ಆಗದಿರೋ ಇರಲಿ ಅಂತ ಈ ಥರ ಒಂದು ಕೆಲಸ ಮಾಡಿದ್ದೀನಿ ಹಾಗೇ ದಾರ ಕೂಡ ಕಟ್ಟಿದ್ದೀನಿ ನೋಡ್ತಾ ಇರ್ಬೋದು ಅಂದರೆ ಕಂಬ್ಳಿದಾರ ಕೂಡ ಕಟ್ಟಿದ್ದೀನಿ ಅಂದರೆ ಇದು ಅದು ಕೂಡ ಡಿಸ್ಟಿ ಹೇಳ್ಕೊಳುತ್ತೆ ಒಂದು ಕುರಿಗಳಿಗೆ ಯಾರಾದರೂ ಏನಪ್ಪ ಹಿಂಗಿದೆ ಇಷ್ಟು ಚೆನ್ನಾಗಿದೆ ಅಂತ ಅಂತ ಅಂದ್ಕೊತಾರಲ್ವ ಅದಕ್ಕೋಸ್ಕರ ಇದೊಂದು ಕಟ್ಟಿದ್ದೀನಿ ಏನಂತ ಹೇಳಿದ್ರೆ ಇದು ಡಿಸ್ಟಿನ ಹೇಳ್ಕೊಳುತ್ತೆ ಹಾಗೆ ದಾರ ಕೂಡ ಅಷ್ಟೇ ಇದು ಕೂಡ ಹೇಳ್ಕೊಳುತ್ತೆ ಇದು ಕೂದಲಿಂದ ಮಾಡೋದು ಕಂಬ್ಳಿ ದಾರ ಅಂತ ಕರಿತೀರಿ ಅಂದರೆ ಇದು ಅವು ಕುರಿಗಳಿಗೆ ಮ್ಯಾಕ್ಗಳಿಗೆ ಕತ್ತಲ್ಲಿ ಕಟ್ಟಬೇಕು ಆದರೆ ಏನು ಯಾರು ಅತಿ ಹೆಚ್ಚಾಗಿ ಜನ ಓಡಾಡಲ್ಲವಲ್ಲ ಅದಕ್ಕೋಸ್ಕರ ಇಲ್ಲಿ ಕಟ್ಟಿದ್ದೀನಿ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಎಲ್ಲ ಹೇಗಿದ್ದೀರಾ ಓಕೆ ಫ್ರೆಂಡ್ಸ್ ಏನಪ್ಪ ಇವತ್ತು ವೆಂಕಟೇಶ ಮಾತಾಡಿಲ್ಲ ಮೊದಲನೇದಾಗಿ ಕುರಿ ಮ್ಯಾಕೆ ಅಂತ ಇದೆಲ್ಲ ತೋರಿಸ್ದ ಇವನೇ ಇಲ್ಲ ಅಂತ ಅಂದ್ಕೊಂಡಿದ್ರಾ ಹೌದು ಫ್ರೆಂಡ್ಸ್ ಯಾವಾಗ ನಾನು ನೋಡಿ 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 ಬೇಜಾರಾಗಿರುತ್ತೆ ಅದಕ್ಕೆ ಫೆಷಲ್ಲಾಗಿ ಅಂದರೆ ಮೊದಲನೇದಾಗಿ ನಾನು ಮಾತಾಡಿ ಅದಾದಮೇಲೆ ವಿಷಯನ ಹೇಳ್ತಾ ಇದ್ದೆ ಅದಾದಮೇಲೆ ಕೆಲವೊಂದು ನಿಮ್ಮ ಮುಂದೆ ಕೆ ಕೆಲಸ ಮಾಡ್ತಾಯಿದ್ದೆ ಅದು ಇದು ಕೂಡ ತೋರಿಸ್ತಾ ಇದ್ದೆ ಇವತ್ತು ಸ್ಪೆಷಲ್ಲಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ತೋರಿಸಿ ಅದಾದ್ಮೇಲೆ ನಾನು ಮಾತಾಡೋಕೆ ಬಂದಿದ್ದೀನಿ ಓಕೆ ಇವತ್ತು ನಮ್ಮ ಬಾವಿ ಹತ್ರ ಕುತ್ಕೊಂಡಿದ್ದೀನಿ ಹೇಳ್ತೀರಾ ನೀರು ಬಾ ನೀರಿದೆ ನೀರು ನೋಡಕ್ಕೆ ನೀರು ನೋಡ್ಕೊಂಡು ಏನು ಕೂತ್ಕೊಂಡಿದ್ದಾನೆ ಅಂತ ನೀವು ತಿಳ್ಕೊಂಡಿದ್ದೀರಾ ಇಲ್ಲ ಫ್ರೆಂಡ್ಸ್ ಆ ಕಾಲ ಹೋಯ್ತು ಅಂದರೆ ಅದನ್ನು ಕೂಡ ನಾವು ನೋಡೋಕ್ಕಾಗಿಲ್ಲ ಯಾಕಂದರೆ ಇವತ್ತಿನ ಜನ್ರೇಷನ್ ಹಂಗಿದೆ ಇವತ್ತಿನ ಪರಿಸ್ಥಿತಿ ಹಂಗಿದೆ ಅಂದರೆ ಈ ಥರ ಒಂದು ಬಾವಿಗಳೆಲ್ಲ ಆಲ್ರೆಡಿ ಮುಚ್ಚಾಕಿ ಸಮಾಧಿನೇ ಕಟ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ನೀರೇ ಇಲ್ಲ ಪಾಪ ಇನ್ನೇನು ಇಟ್ಕೊಂಡು ಏನು ಮಾಡೋಣ ಅಂದ್ಬಿಟ್ಟು ಎಲ್ಲ ಇದ್ದಾರೆ ಅದಕ್ಕಾಗಿ ನೀರು ಇಲ್ಲ ಆದರೆ ಇವತ್ತಿಗೂ ಕೂಡ ಒಂದು ಕೆರೆಗಳಲ್ಲಿ ನೀರು ಬಿಟ್ಟರೆ ಇವತ್ತಿಗೂ ಕೂಡ ಈ ಒಂದು ಬಾವಿಗಳಲ್ಲಿ ನೀರು ಬರೋ ಒಂದು ಚಾನ್ಸಸ್ ಇರುತ್ತೆ ಅಂದರೆ ಏನು ಗ್ಯಾರಂಟಿ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಆದರೆ ನಮ್ಮ ಕಡೆ ಒಂದು ಬಿಡ ಮಟ್ಟ ಇಲ್ಲ ಅದು ಯಾವ ಕಾಲಕ್ಕೆ ಬಿಡ್ತಾರೋ ಅಂದರೆ ಬಿಡಬೇಕು ಅಂತಾರೆ ಎಲ್ಲ ಒಂದು ಅರ್ಧಂಬರ್ಧ ಕೆಲಸ ಆಗಿದೆ ಅದಿನ್ನೂ ಯಾವ ಕಾಲಕ್ಕೆ ಬರುತ್ತೋ ಗೊತ್ತಿಲ್ಲ ಮೋಸ್ಟ್ಲಿ ನಮ್ಮ ಕಾಲಕ್ಕೆ ಬರ್ಬೋದೇ ಇಲ್ಲ ಮಕ್ ನಮ್ಮ ಮಕ್ಕಳ ಕಾಲಕ್ಕೆ ಬರ್ಬೋದೋ ಗೊತ್ತಿಲ್ಲ ಓಕೆ ಯಾವಾಗ ಬರುತ್ತೋ ಆ ಒಂದು ಎದುರನ್ನೇ ಇದ್ದೀರಿ ಈ ಒಂದು ಕೋವಿಡ್ ಇಂದ ಸ್ವಲ್ಪ ಏನಾದರೂ ಇದಾಗಿರ್ಬೋದು ಅಂತ ಅನ್ಸು ಅನಿಸುತ್ತೆ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಮಾಹಿತಿ ಇಲ್ದಿದ್ದು ಸುಮ್ಮ ಸುಮ್ಮನೆ ನಾವು ಏನು ಮಾತಾಡೋಕ್ಕಾಗಲ್ಲ ಓಕೆ ಆ ಮ್ಯಾಟ್ರ್ ಯಾಕೆ ನಮ್ಮ ಲಾಗೋ ನಮ್ಮ ಇಷ್ಟ ಅದು ಬಿಟ್ಬಿಟ್ಟು ಇನ್ನೊಂದು ಇನ್ನೊಂದು ಮಾತಾಡೋಕ್ಕೆ ಹೋದರೆ ಅದು ಎಲ್ಲೆಲ್ಲಿಗೂ ಹೋಗುತ್ತೆ ಓಕೆ ಆ ವಿಷಯ ಏನು ಬೇಡ ನಮಗೆ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಬಾವಿ ಹತ್ರ ಕೂತಿದ್ದೀನಿ ಇದು ಸುಮಾರು ಒಂದು ಐವತ್ತು ಅಡಿ ಆಳ ಇದೆ ಅಂದರೆ ಆಳ ಎಲ್ಲ ತೋರಿಸಿದ್ದೀನಿ ಅಲ್ಲಿ ಅಕಸ್ಮಾತ್ ಯಾರಾದರೂ ಅಂದರೆ ಹೋಗಿ ನೋಡಿ ನೋಡಿ ಫ್ರೆಂಡ್ಸ್ ಇವತ್ತು ಒಂದು ಹತ್ತಿ ಹಣ್ಣು ತುಂಬ ಚೆನ್ನಾಗಿ ಬಿಟ್ಟಿದೆ ಕಾಯಿ ಕಾಯಿದೆ ಆಲ್ಮೋಸ್ಟು ಹಣ್ಣಾದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆದರೆ ಎಲ್ಲ ಕಾಯಿ ಇದೆ ನೀವು ನೋಡ್ತಾ ಇರ್ಬೋದು ಗೊಂಚಲು 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 ಎಲ್ಲ ಹಂಗೆ ಇದೆ ಅಂದರೆ ನೋಡ್ದಕ್ಕಂತೂ ತುಂಬ ಚೆನ್ನಾಗಿದೆ ಯಾವುದೇ ರೀತಿಯಾಗಿ ಇಲ್ಲೊಂದು ಮಾತ್ರ ಯಾವುದೇ ರೀತಿಯಾಗಿ ಪಕ್ಷಿಗಳ ಕಾಟ ಜಾಸ್ತಿ ಇಲ್ಲ ಅಂದರೆ ಪಕ್ಷಿಗಳು ಜಾಸ್ತಿ ನೋಡ್ದಂಗಿಲ್ಲ ಒಂದು ಎರಡು ಅಳಿಲ್ ಮಾತ್ರ ಇದೆ ಅವು ಮಾತ್ರ ಅಣ್ಣಾದ ಮೇಲೆ ಚೆನ್ನಾಗಿ ಕಿತ್ಕೊಂಡು ತಿನ್ನುತ್ತೆ ಅವೆರಡು ಬಿಡ್ರಿ ಇನ್ಯಾವು ಬರೋದೇ ಇಲ್ಲ ಅದೇನೋ ಎರಡು ಮರ ಈ ಅವೆರಡು ಅಳಿಲ್ ಏನಾದರೂ ಮರ ಬುಕ್ ಮಾಡ್ಕೊಂಡಿದ್ದೇವೆ ಏನೋ ನನಗೂ ಕೂಡ ಗೊತ್ತಿಲ್ಲ ಓಕೆ ಹಾಗೆ ಅಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಒಂದು ಬಕ್ಕೆ ಕಾಣಿಸ್ತಾ ಇರ್ಬೋದು ನಿಮಗೆ ಅಂದರೆ ಒಂದು ಎರಡು ಕಲ್ಲು ಕಿತ್ತ ಒಂದು ಮೂರು ನಾಲ್ಕು ಕಲ್ ಕಿತ್ತಾಕಿರ್ಬೋದಕ್ಕೂ ಒಂದು ನಾಲ್ಕು ಕಲ್ಲೇನ ಕಿತ್ತಾಕಿದ್ದಾರೆ ಅಲ್ಲೊಂದು ಬಕ್ಕೆ ಕಾಣಿಸ್ತಾ ಇರ್ಬೋದು ನಿಮಗೆ ಇದೇನಪ್ಪ ಬಕ್ಕೆ ಅಂತ ಅಂದ್ಕೊಂಡ್ರೆ ಇದು ಫ್ರೆಂಡ್ಸ್ ಹೇಳಿದ್ರೆ ಈ ಬಕ್ಕೆಜ್ಜೇನ ಬರುತ್ತಲ್ವಾ ಈ ಒಂದು ಬಕ್ಕೆಜ್ಜೇನು ಬಂದು ಕಟ್ಟಿರುತ್ತಲ್ವ ಅದನ್ನ ಜೇನು ಕೀಳೋದಕ್ಕೋಸ್ಕರ ಈ ಒಂದು ಪ್ಲ್ಯಾನ್ ಮಾಡ್ತಾರೆ ಅಂದರೆ ಅಲ್ಲಿಂದ ಒಂದು ಹಗ್ಗ ಕಟ್ಕೊತಾರೆ ನಡುವಿಗೆ ಅಲ್ಲಿಂದ ಸ್ವಲ್ಪ ಇಳಿತಾರೆ ಅದಾದಮೇಲೆ ಗಡಾರಿನಲ್ಲಿ ಒಂದೊಂದು ಕಲ್ಲೇ ಆಚೆ ಕಡೆ ತೆಗೆದು ಈ ಥರ ಒಂದು ಜೇನು ಕೀಳ್ತಾರೆ ಹಾಗೆ ಹಾ ಅಲ್ಲಿ ಹತ್ತಿ ಹಣ್ಣು ಕಾಣಿಸ್ತಾ ಇದೆಯಲ್ಲ ಅದು ಅದ ಹತ್ರನೂ ಒಂದು ಬಕೆ ಇದೆ ಅಂದರೆ ಅದಿನ್ನೂ ಕಿತ್ತೇ ಇಲ್ಲ ಆಲ್ಮೋಸ್ಟು ಸುಮಾರು ಏನಿಲ್ಲ ಅಂದರೂ ನಾವು ನೋಡಿರೋ ಒಂದು ಪ್ರಕಾರ ಒಂದು ಹನ್ನೆರಡು ವರ್ಷದಿಂದ ಐತೆ ಆ ಒಂದು ಜೇನು ಅಲ್ಲಿ ಅದು ಏನಾದರೂ ಸೊರಂಗ ಏನಾದರೂ ಮಾಡ್ಕೊಂಡು ಮಾಡ್ಕೊಂಡೋಗಿದೆಯಾ ಅಂದರೆ ಆ ಸೊರಂಗ ಮಾಡೋಕ್ಕಾಗಲ್ಲ ಏನಂದರೆ ಗ್ಯಾಪ್ ಇರೋ ಜಾಗದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಪಿಲೆಟ್ನ ಹೇಗೆ ಜೋಡಿಸ್ತಾರೆ ಅದೇ ಥರ ಹೂ ಹೂ ಕೂಡ ಜೋಡಿಸ್ಕೊಂಡು ಹೋಗುತ್ತೆ ಅದೇ ಥರ ಅದೆಷ್ಟು ಪ್ಲೇಟ್ಗಳು ಜೋಡಿಸಿದೆ ಗೊತ್ತಿಲ್ಲ ಅದನ್ನು ಕೇಳೋರು ಯಾರೂ ಇಲ್ಲ ನಾವು ನೋಡೋರು ಯಾರೂ ಇಲ್ಲ ಯಾಕಂದರೆ ನಡಿ ಸೆಂಟ್ರಲ್ ಇದೆ ಆಲ್ಮೋಸ್ಟ್ ಅಂದರೆ ಆಲ್ಮೋಸ್ಟು ನಡಿ ಸೆಂಟ್ರಲ್ ಇದೆ ಅದು ಎಷ್ಟು ತುಪ್ಪ ಇದೆಯೋ ಅದೆಷ್ಟು ರ್ಯಾಡ್ ಇದೆಯೋ ಅಂದರೆ ನಮ್ಮ ಕಡೆ ರ್ಯಾಡ್ ಅಂತ ಅಂತ ಕರಿತೀರಿ ನಾವು ಅಂದರೆ ಎಷ್ಟು ರ್ಯಾಡ್ ಇಕ್ಕಿದೆಯೋ ಗೊತ್ತಿಲ್ಲ ಅದೆಷ್ಟು ಜೇನು ತುಪ್ಪ ಇದೆಯೋ ಗೊತ್ತಿಲ್ಲ ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ವರ್ಷದಿಂದ ಅಲ್ಲೇ ಇದೆ ಅಂದರೆ ನಾನು ಸ್ಕೂಲ್ಗೆ ಹೋಗುವಾಗ ಅದು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದೆವು ಅಂದರೆ ಒಂದು ಎಂಟನೇ ಕ್ಲಾಸು ಎಂಟನೇ ಕ್ಲಾಸು ಇರಬೇಕು ನಾನು ಅದು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಅವಾಗ ನೋಡಿದ್ದು ಅದಕ್ಕಿಂತ ಮುಂಚೆ ಎಷ್ಟು ಎಷ್ಟು ದಿನ ಆಗಿದ್ದ ಬಂದು ಗೊತ್ತಿರಲಿಲ್ಲ ಹಾಗೆ ಕಟ್ತಾ ಇದೆ ಇವತ್ತಿಗೂ ಕೂಡ ಜೇನುಳುಗಳು ಹುಳುಗಳು ಒಳಗಡೆ ಹೋಗ್ತಾನೆ ಇದೆ ಬರ್ತಾನೆ ಇದೆ ಅದು ಎಷ್ಟು ಇದೆಯೋ ಗೊತ್ತಿಲ್ಲ ಓಕೆ ಎಲ್ಲೇ ಇರಲಿ ಹೇಗೆ ಇರಲಿ ಚೆನ್ನಾಗಿರಲಿ ಅವಕ್ಕೂ ಕೂಡ ಯಾವುದೇ ರೀತಿಯಾಗಿ ಯಾರು ತೊಂದರೆ ಕೊಡೋಕೋಗ್ಬಿಡ್ದು ಅವು ಕಟ್ಟರೆ ಚೆನ್ನಾಗಿರುತ್ತಲ್ವ ಒಂದು ಜೇನು ನೋಡೋದಕ್ಕೆ ಅಂದರೆ ಈ ಬಾವಿನಲ್ಲಿ ತುಂಬ ಜೀವಗಳು ವಾಸ ಮಾಡುತ್ತೆ ಜೇನುಗಳು ವಾಸ ಮಾಡುತ್ತೆ ಹಾಗೇ ಗೂಬೆ ಗೂಬೆ ಅಂತಿರಲ್ವಾ ಈ ಒಂದು ಗೂಬೆ ಕೂಡ ವಾಸ ಮಾಡ್ತಾಯಿದೆ ಆ ಗೂಬೆ ಏನಿಲ್ಲ ಅಂದ್ರೂ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅದು ವಾಸ ಮಾಡ್ತಾರದು ಈ ಒಂದು ಬಾವಿನಲ್ಲಿ ಅಂದರೆ ಅಲ್ಲಿ ಕಸ ತುಂಬ ಜಾಸ್ತಿ ಇದೆ ಅಲ್ಲೆಲ್ಲ ಬೆಳೆ ಇಲ್ಲ ಅಂದರೆ ಅಲ್ಲೊಂದು ಈ ಮಿಷಿನ್ ಇಕ್ಕೋದಕ್ಕೆ ಅಂದರೆ ಪಂಪ್ಸೆಟ್ ಅಂತಾರಲ್ವ ಈ ಪಂಪ್ಸೆಟ್ನ ಇಕ್ಕೋದಕ್ಕೆ ಅರ್ಧದಲ್ಲಿ ಒಂದು ಸ್ವರ ಗು ಸೊರಂಗ ಮಾಡ್ದಂಗೆ ಮಾಡಿದರು ಒಂದು ಚಿಕ್ಕು ಗೂಡು ಮಾಡ್ದಂಗೆ ಮಾಡಿದ್ರು ಆ ಒಂದು ಗೂಡಲ್ಲೇ ಅವು ವಾಸ ಇರೋದು ಸುಮಾರು ಏನಿಲ್ಲ ಅಂದ್ರೂ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಇರ್ಬೋದು ಅವತ್ತಿಂದ ಇವತ್ತುವರೆಗೂ ಅಲ್ಲೇ ವಾಸ ಇದೆ ಅವು ಅಂದರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಇಲ್ಲಿ ಕುತ್ಕೊತಾ ಇರುತ್ತೆ ಅವಾಗವಾಗ ಅಂದರೆ ನೋಡೋದಕ್ಕಂತೂ ತುಂಬ ಸಖತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ವೀಡಿಯೋ ಮಾತ್ರ ತುಂಬ ಲಾಂಗಾಗಿ ಹೋಗ್ತಾಯಿದೆ ಇನ್ನೂ ಲಾಂಗ್ ಮಾಡಬೇಕಂತ ಆಸೆ ಆದರೆ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೋ ಅನ್ನೋದು ಗೊತ್ತಿಲ್ಲ ಓಕೆ ಇನ್ನೊಂದು ಭಾಗ ತೋರಿಸ್ತೀನಿ ಅಂದರೆ ಇನ್ನೊಂದು ಮರ ಕೂಡ ತುಂಬ ಚೆನ್ನಾಗಿ ರೆಡ್ ರೆಡ್ ಆಗಿದೆ ಅದು ಕೂಡ ತೋರಿಸ್ತೀನಿ ಆದರೆ ವಿ ಈ ವಿಡಿಯೋನ ತೋರಿಸೋಕ್ಕಾಗಲ್ಲ ವೀಡಿಯೋ ತುಂಬ ಲಾಂಗಾಗಿ ಏನಂತ ಹೇಳಿದ್ರೆ ಹತ್ತು ನಿಮಿಷದ ಮೇಲೆ ಮಾಡಿದ್ರೆ ನಿಮಗೂ ನೋಡೋಕೆ ಬೇಜಾರು ಅದಕ್ಕೋಸ್ಕರ ನಿಮಗೂ ಕೂಡ ಬೇಜಾರು ಮಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಓಕೆ ಅದು ಮಾಗಿರೋದು ಅದೆಲ್ಲ ನಾಳೆ ಲಾಗಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ ಫ್ರೆಂಡ್ಸ್ ಓಕೆ ಹಿಂಗೆ ಹೇಳ್ತಾ ಅಂದರೆ ಕೆಳಗಡೆ ರೆಡ್ ಬಟನ್ ಇರುತ್ತೆ ಅದನ್ನು ಒತ್ತಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೋ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಹೊಸ ವೀಡಿಯೋ ಎತ್ಕೊಂಡು ಆದಷ್ಟು ಬಗ್ಗೆ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್